Hi, Machas and Machis. Jai Shri Ram. Welcome to my YouTube channel. Ivattu Ayodhyeyalli Shri Ramana Prana Pratishthapane Maadta Idare. So, adara angavagi naan bandibittu Ginnalinda ondu cake na maadta idini. Yakantra helidre naan ivattu devasthanakke hogbeku. Yakantra namage tumba habbat tara ee ondu ಹಬ್ಬನ ನಾನು ತುಂಬ ಸಂಭ್ರಮದಿಂದ ಇದು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಇವತ್ತಿನ ಗಿಣ್ಣಲ್ ಕೇಕ್ಗೆ ನಾನು ಫಸ್ಟು ಗಿಣ್ಣಲ್ಗೆ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಎಷ್ಟು ಸಿಹಿ ಬೇಕೋ ಅಷ್ಟನ್ನು ಹಾಕ್ಕೊಬೇಕು. ನಾನಿಲ್ಲಿ ಅಳತೆ ಏನಿಲ್ಲ. ಸೊ ಅದನ್ನು ಫಸ್ಟು ಕರಗಿಸ್ಕೊಳ್ಳೋದು, ಪಾಕ ತಗೊಳ್ಳೋದಂತೇನಿಲ್ಲ, ಬರೀ ಕರಗಿಸ್ಕೊಳ್ಳೋದಷ್ಟೇ. ಇಲ್ಲಿ ಗಿಣ್ಣಲ್ನ ಕೊಟ್ಟಿದ್ದಾರೆ ನನ್ನ ಫ್ರೆಂಡು. ಗಿಣ್ಣಲ್ನ ಅವತ್ತೇ ಹಾಕಿರೋ ಗಿಣ್ಣಲ್ ತಂದುಕೊಟ್ಟಿದ್ರು, ತುಂಬ ಅವತ್ತೇ ಕರೆದು ಎಲ್ಲ ತುಂಬ ಜಾಸ್ತಿನೇ ತಂದುಕೊಟ್ರು. ಬಟ್ ಅಷ್ಟು ಹಾಕಬಾರ್ದು, ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೇನಂದರೆ ಬೆಲ್ಲ ಪಾಕ ಕರಗಿದೆ ನೋಡಿ, ಈ ಥರ ಕರಗಿಸ್ಕೋಬೇಕು ಕ್ಲೀನಾಗಿ. ಕರಗಿದ ಮೇಲೆ ನಾವೇನು ಅಂತೇಳಿದ್ರೆ, ನಾನು ಹಸಿ ಹಾಲನ್ನ ತೊಗೊಂಡಿದ್ದೀನಿ ಒಂದು ಲೀಟ್ರಷ್ಟು. ಒಂದು ಲೀಟ್ರಷ್ಟು ಹಸಿ ಹಾಲು ತೊಗೊಂಡಿದ್ರೆ ಒಂದು ಅರ್ಧ ಲೀಟ್ರಷ್ಟು ನಾನು ಗಿಣ್ಣಲ್ನ ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ. ಯಾಕೆಂದರೆ ಸಮಸಮನೂ ಹಾಕ್ಬಾರ್ದು, ಜಾಸ್ತಿನೂ ಹಾಕ್ಬಾರ್ದು, ಆವಾಗ ತುಂಬ ಇದಾಗಿ ಬರಲ್ಲ ನಿಮಗೆ. ಸೊ ಒಂದು ಅರ್ಧ ಲೀಟ್ರಷ್ಟು ಇದನ್ನು ಮಿಕ್ಸ್ ಗಿಣ್ಣಲ್ನ ಮಿಕ್ಸ್ ಮಾಡ್ಕೊತೀನಿ. ಸೊ ಗಿಣ್ಣಲ್ನ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಕರಗಿಸಿದಂತಹ ಬೆಲ್ಲದ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಬಂದು ಏಲಕ್ಕಿ ಪೌಡ್ರು, ಇವಿಷ್ಟೇ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಇನ್ನೇನು ಬೇರೆ ಏನೂ ಹಾಕೋಂಗಿಲ್ಲ. ಸಿಂಪಲಾಗಿ ಏನಪ್ಪ ಅಂತೇಳಿದ್ರೆ ಅದನ್ನು ಬೆಲ್ಲನ ಕರಗಿಸಿರೋವಂಥ ಬೆಲ್ಲನ ನಿಧಾನಕ್ಕೆ ಹಾಕಬೇಕು. ಯಾಕೆಂತೇಳಿದ್ರೆ ಕರಗಿರೋ ಬೆಲ್ಲ ಸ್ವಲ್ಪ ಕರಗಿದ ಮೇಲೆ ಬಿಸಿ ಇದ್ದಾಗ ಹಾಕ್ಬಾರ್ದು, ಸ್ವಲ್ಪ ತಣ್ಣಗಾಕಬೇಕು. ಯಾಕೆ ಅಂದರೆ ಬಿಸಿ ಇದ್ದಾಗ ಹಾಕಿದ್ರೆ ಚೆನ್ನಾಗಿ ಬರಲ್ಲ, ಮತ್ತು ಏನಂತೇಳಿ ಒಡ್ಕೊಡ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು, ನಿಧಾನ ಕ್ಲೀನಾಗಿ ತಿರುಗಿಸ್ಕೊಬೇಕು. ಕ್ಲೀನಾಗಿ ತಿರುಗಿಸ್ಕೊಂಡು ಆನಂತರ ಏನಂತೇಳಿದ್ರೆ ಒಂದು 5 ನಿಮಿಷ ಹಂಗೆ ಬಿಡಬೇಕು. ಸೊ ಹಂಗೆ ಬಿಟ್ಟಾದಮೇಲೆ ಒಂದು ಇಡ್ಲಿ ಪಾತ್ರೆನ ಇಟ್ಕೊಬೇಕು. ಈಗ ಗ್ಯಾಸ್ ಹಸ್ಬಿಟ್ಟು ಒಂದು ಇಡ್ಲಿ ಪಾತ್ರೆಗೆ ಅಡಿಕೆ ನೀರು ಹಾಕ್ಬಿಟ್ಟು ಅದರ ಮೇಲುಗಡೆ ನಾವೇನಂತೇಳಿದ್ರೆ ನಾವು ಇಡ್ಲಿ ತುಂಬುವತ್ತ ಇದನ್ನು ಉಲ್ಟಾ ಇಡಬೇಕು ನೋಡಿ. ಈ ಥರ ಉಲ್ಟಾ ಇಟ್ಟರೆ ನಮಗೇನಂದರೆ ನಾವು ಈಗ ಬೋಸಿನ ನೆಟ್ಟಾಗಿ ಇಡಬೇಕು, ನೆಟ್ ಅದರೊಳಗೆ ಕ್ಲೀನಾಗಿ ಕುತ್ಕೊಳ್ಳೋ ಥರ ಇದು ಮಾಡಬೇಕು. ಯಾಕೆಂದರೆ ಇದನ್ನು ನಾವು ಸೆಕೆಗಿನ್ನು ಅಂತ ಹೇಳ್ತಾರೆ ನಮ್ಮ ಕಡೆ. ಜೊತೆಗೆ ಬಂದುಬಿಟ್ಟು ಇನ್ನೇನಂತೇಳಿದ್ರೆ ಈ ಕೇಕ್ ಥರ ಮಾಡೋಕ್ಕೆ ಈ ಥರ ಒಂದು ಇದ್ರಲ್ಲಿ ಮಾಡಬೇಕು. ನಾವು ಕೇಕ್ ಮಾಮೂಲಿ ಕೇಕ್ ಮಾಡ್ತೀವಲ್ಲ ಆ ಥರ ಹಬೆಯಲ್ಲೇ ಇದು ಬೇಯಬೇಕು, ಸೇಮ್ ಇಡ್ಲಿ ಬೇಯ್ತದಲ್ಲ ಹಾಗೆ ಹಬೆಯಲ್ಲೇ ಬೇಯಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೈ ಪ್ರೋಟೀನ್, ತುಂಬ ಹೈ ಪ್ರೋಟೀನ್, ಹೆಲ್ತಿಯಾಗಿರುತ್ತೆ. ಸೊ ನನ್ನ ತಮ್ಮ ಬಂದಿದ್ದ, ನನ್ನ ತಮ್ಮ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟ ಒಂದು ಕಡೆಯಿಂದ. ಯಾಕೆಂದ್ರೆ ಹೇಳಿದ್ರೆ ನನ್ನ ತಮ್ಮ ಬಂದರೆ ನನಗೆ ಖುಷಿ, ಯಾಕೆಂದರೆ ನಮ್ಮ ಮನೇಲಿ ಕೆಲಸ ಮಾಡೋರು ಯಾರೂ ಇಲ್ಲ, ನಾನು ಯಾವ ಹಾಳನ್ನು ಇಟ್ಕೊಂಡಿಲ್ಲ, ಎಲ್ಲರನ್ನೂ ಕಳಿಸ್ಬಿಟ್ಟೆ. ಯಾಕಂತ ಹೇಳಿದ್ರೆ ಅವ್ರದ್ದು 108 ಸಮಸ್ಯೆ, ಮತ್ತು ಅವರು ಒಂದೇ ಮನೇಲಿ ಕೆಲಸ ಮಾಡಲ್ಲ, 4-5 ಮನೇಲಿ ಮಾಡ್ತಾರೆ, ನನಗೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಹಾಂ, ಒಂದು 5 ನಿಮಿಷ ಅದನ್ನ ಚೆನ್ನಾಗಿ ಕೂಗಿಸ್ಕೊಬೇಕು. ಕೂಗಿಸಿ ಬೆಂದಿದ್ದಾದಮೇಲೆ ಅದಕ್ಕೇನಪ್ಪ ಅಂತೇಳಿದ್ರೆ ಅದು ಬೆಂದಿದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಸೊ ಕ್ಲೀನಾಗಿ ಬೆಂದಿದ್ರೆ ಅದು ಗಟ್ಟಿಯಾಗಿರುತ್ತೆ. ನಾವು ಯಾವುದಾದ್ರೂ ಒಂದು ಕಡ್ಡಿ ಇದು ಹಾಕ್ಬಿಟ್ಟು ಟೆಸ್ಟ್ ಮಾಡಿ ನೋಡಬೇಕು ನೋಡಿ. ತೆಗ್ದು ಹಿಂಗೆ ಇಟ್ಮೆ ಹಾರದ್ಮೇಲೆ ಹಿಂಗೆ ಇಳಿಸಿದ್ರೆ ಸೇಮ್ ಕೇಕದು ಪ್ಯಾಟ್ರನ್ ಹೆಂಗೆ ಬರುತ್ತೆ ಸೇಮ್ ಹಂಗೆ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ನಾವು ಕ್ಯಾರಮೆಲ್ ಮಾಡ್ಕೋಬೇಕು. ನಾನಿಲ್ಲಿ ಬ್ರೌನ್ ಶುಗರ್ ಮತ್ತು ಶುಗರ್ ಎರಡು ಮಿಕ್ಸ್ ಮಾಡಿ ಫ್ಲೇವರ್ಗೆ, ಜೊತೆಗೆ ಬಂದು ಈ ಚೆರಿನ ಯೂಸ್ ಮಾಡಿದ್ದೀನಿ ನೋಡಿ. ಚೆರಿ ತೊಗೊಂಡಿದ್ದೀನಿ, ಚೆರಿನ ಯೂಸ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಯೂಸ್ ಮಾಡಿ, ಯಾಕೆಂದರೆ ಡಿಸೈನ್ ಇದು ಗಾರ್ನೆಸ್ಗೆ ಅಷ್ಟೇ, ನಾವು ಡಿಸೈನ್ಗೋಸ್ಕರ, ಅದು ಬಿಟ್ಟು ಇನ್ನೇನು ಇಲ್ಲ. ಸೊ ಓಕೆನಾ, ಸ್ವಲ್ಪ ಚಾಕ್ಲೇಟ್ನ ಇದು ಮಾಡಿದ್ದೀನಿ. ಮತ್ತು ಕ್ಯಾರಮೆಲ್ ಮಾಡಿರೋದು ಒಂದು ಟೇಸ್ಟ್ಗೆ, ಮತ್ತು ಇನ್ನೊಂದು ಸ್ವಲ್ಪ ಇದಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ನೋಡಿ. ನಮ್ಮ ಕೇಕ್ ರೆಡಿ ಆಗಿ
ಯಾರ್ಯಾರು ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂದ್ಬಿಟ್ಟು ಕಳಿಸಿ. ಯಾಕಂದರೆ ಎಷ್ಟು ಜನ ಈ ಒಂದು ಇದನ್ನು ಆಚರಣೆ ಮಾಡ್ತಾಯಿದ್ದೀರೋ, ಮತ್ತು ಜೊತೆಗೆ ಬಂದುಬಿಟ್ಟು ನಾನು ಈ ಒಂದು ಜನ್ಮದಲ್ಲಿ ತುಂಬ ಪುಣ್ಯ ಮಾಡಿದ್ದೀನಿ. ನಾವೊಂದು ಟ್ರಾನ್ಸ್ಜೆಂಡರ್ ಆಗಿದ್ರೂ ನನಗೆ ಇವಾಗ ತುಂಬ ಹೆಮ್ಮೆ ಇದೆ. ನಾನು ಇಂಡಿಯಾದಲ್ಲಿ ಹುಟ್ಟಿದ್ದೀನಿ, ಭಾರತ ದೇಶದ ಈ ಮಣ್ಣಲ್ಲಿ ಹುಟ್ಟಿದ್ದೀನಿ. ನಮ್ಮ ಸಂಸ್ಕೃತಿ, ನಮ್ಮದು ಆಚಾರ ವಿಚಾರ ಎಲ್ಲ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಾವು ತುಂಬ ಮೇಲಿದ್ದೀವಿ, ತುಂಬ ಮೇಲಿದ್ದೀವಿ. ಹೀಗೆ ನನ್ನ ವೀಡಿಯೋಸ್ಗಳನ್ನ ತುಂಬ ನೋಡ್ತಾ ಇರೋರು ಎಲ್ಲರಿಗೂ ಧನ್ಯವಾದಗಳು, ಯಾಕೆಂದರೆ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್.